ತುಂಬಾ ಖುಷಿ ಆಗುತ್ತೆ ನಿಮ್ ಪ್ರೀತಿ ಆ ಕೂಗಾಟ ಎಲ್ಲ ಕೇಳಕ್ಕೆ. ಎಲ್ರಿಗೂ ಮೊದಲನೇ ಒಂದು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ, ಯಾಕೆಂದ್ರೆ ಬಡವರ ಹೆಸ್ಕಲ್ ಸಿನಿಮಾಗೆ ಎಲ್ಲ ಫ್ಯಾಮಿಲಿ ಸಮೇತ ನುಗ್ಗಿ ನೋಡಿ ಗೆಲ್ಸಿದ್ರಿ, ಅದೊಂದು ತುಂಬಾ ದೊಡ್ಡ ಶಕ್ತಿನೇ ತುಂಬಿತು ನನಗೆ. ನಾ ಇಲ್ಲಿ ಬರ್ಬೇಕಾದ್ರೂ ನೋಡ್ತಾ ಇದ್ದೆ, ಏನಪ್ಪ ಇದು ಇಷ್ಟು ಕ್ಯಾಬ್ಗಳಿದೆಯಲ್ಲ ಇಲ್ಲಿ ಅಂತ. ಎಷ್ಟು ಜನ ಇದ್ದೀರಾ ನೀವು? ಎಲ್ಲರೂ ಸಿನಿಮಾ ನೋಡ್ತೀರಾ, ಸಿನಿಮಾಗಳನ್ನ ಗೆಲ್ಲಿಸ್ತೀರಾ, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇದ್ರ ಜೊತೆಗೆ ಮೊನ್ನೆ ಒಂದು ಇನ್ಸಿಡೆಂಟನ್ನು ಈ ಒಂದು ತೆಲುಗು ಸಿನಿಮಾಗೆ ಮಾತಾಡೋಕೆ ಅಂತೇಳಿ ಪ್ರೊಡ್ಯೂಸರ್ಸ್ ಬರಬೇಕಾದ್ರೆ ಯೂಶ್ವಲಿ ಅವ್ರು ಏನು ಮಾಡ್ತಾರೆ, ಕ್ಯಾಬಲ್ಲಿ ಅಥವಾ ಇವ್ರಗಳ ಜೊತೆ ಬರಬೇಕಾದ್ರೆ ನಿಮ್ಗಳ ಹತ್ರ ಮಾತಾಡ್ತಾರೆ ಡ್ರೈವರ್ಸ್ ಹತ್ರ. ಒಬ್ರು ಡೈರೆಕ್ಟ್ರು ಸರ್ ಬರ್ತಾ ಕ್ಯಾಬ್ ಡ್ರೈವರ್ನ ಕೇಳಿದೆ, ಮೈಸೂರಿಗೆ ಬಂದಿದ್ರು ಅವರು, ಕ್ಯಾಬ್ ಡ್ರೈವರ್ನ ಕೇಳಿದೆ, ಅವ್ರು ನಾಲ್ಕು ಹೆಸರಲ್ಲಿ ನಿಮ್ದು ಒಂದು ಹೆಸರು ಹೇಳಿದ್ರು ಸರ್, ತುಂಬ ಖುಷಿ ಆಯಿತು ಅಂತ. ನಾನು ಒಂಥರ ನರನಾಡಿಗಳು ನೀವೇನೆ, ಎಲ್ಲೆಲ್ಲಿ ಎಲ್ಲ ಕಡೆ ಹೋಗ್ತಾ ಇರ್ತೀರಾ, ಎಲ್ಲ ಕಡೆ ಮಾತಾಡ್ತಾ ಇರ್ತೀರಾ, ಎಲ್ಲ ಕಡೆ ಪ್ರಚಾರ ಮಾಡ್ತಿರ್ತೀರಾ, ಆ್ಯಂಡ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಾ, ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ಅದೊಂದು ಖುಷಿ. ಆ್ಯಂಡ್ ಇನ್ನೊಂದು ಪ್ರೊಫೆಷನ್ ಬಗ್ಗೆ ಇನ್ನೊಂದು ಖುಷಿ ಪಡೋ ವಿಚಾರ ಅಂದರೆ ತುಂಬ ಇಂಡಿಪೆಂಡೆಂಟ್ ಪ್ರೊಫೆಷನ್ ಅಲ್ಲ, ಆರಾಮಾಗ ಯಾವಾಗ ಬ್ರೇಕ್ ಬೇಕು ಅಂದ್ರೆ ಒಂದು ಬ್ರೇಕ್ ತಗೋಬೋದು, ನಿಮಗೆ ನೀವೇ ಬಾಸ್ಗಳು, ನೀವೆಲ್ಲ ಹಂಗೆ ಇರಿ, ಹಂಗೆ ಚೆನ್ನಾಗಿ ಕೆಲಸ ಮಾಡಿ. ಯಾವಾಗ ನಿಯತ್ತ 100 ರೂಪಾಯಿ ದುಡಿತಾನೋ ಅವನೇ ಕಿಂಗ್. ಅಂಡ್ ಬೋನ್ ಕ್ಯಾಪ್ಸ್ ತುಂಬಾ ಒಳ್ಳೇದಾಗ್ಲಿ, ಚಾಲಕರಿಗೋಸ್ಕರ ಮಾಡಿರುವಂತ ಆಪ್ ಎಲ್ಲರೂ ಇನ್ಸ್ಟಾಲ್ ಮಾಡಿಕೊಳ್ಳಿ, ಯೂಸ್ ಮಾಡಿ. ಇಡೀ ತಂಡಕ್ಕೆ ನಾನು ಇಂಗ್ಲಿಷ್ ಅಲ್ಲಿ ಬಡವ, ಕನ್ನಡದಲ್ಲಿ ಶ್ರೀಮಂತ. ಎಲ್ಲ ಹಳೆ ಅದೇ ಡೈಲಾಗ್ ಹೇಳಿ 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 ಇವಾಗ ನೆಕ್ಸ್ಟ್ ಹೆಡ್ ವಾಯ್ಸ್ ಬರುತ್ತೆ, ಅದಾದ್ಮೇಲೆ ಇನ್ನೂ ಒಳ್ಳೊಳ್ಳೆ ಡೈಲಾಗ್ಸ್ ಹೇಳ್ತೀನಿ ಮತ್ತೆ. ನೀವು ಡೈಲಾಗ್ ಹೇಳ್ತೀನಿ ಸಿನಿಮಾ ಬರಲಿ ಒಂಚೂರು. ನಮ್ಮ ಈ ಆ್ಯಪ್ನ ತರ್ತಿರೋದು ಪಕ್ಕ ನಮ್ಮ ಕನ್ನಡಿಗರು, ಕನ್ನಡಿಗರೇ ಮಾಡಿರೋ ಆ್ಯಪ್ ಕನ್ನಡಿಗರಿಗೋಸ್ಕರ. ಅವರು ಹೇಳ್ತಾ ಇದ್ದಾರೆ ಒಂದು ಡೈಲಾಗ್ ಹೇಳಿ ಅಂತ, ಕನ್ನಡದವರು ತಗೊಳ್ಳೋದು ಕಮ್ಮಿ ಕೊಡೋದ್ರಲ್ಲಿ ತುಂಬ ಶ್ರೀಮಂತರು ಅಂತ. ಒಳ್ಳೆಯದಾಗಿ ಬೂಮ್ ಕ್ಯಾಬ್ ಆ್ಯಪ್ಗೆ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೇನು ಹೇಳಿ, ನಾನು ಒಂದೊಂದ್ಸರಿ ಈಗಲೂ ಕ್ಯಾಬಲ್ಲಿ ಹೋಗ್ತಾ ಇರ್ತೀನಿ, ಕಾನ್ವರ್ಸೇಷನ್ಗಳು ಮಾಡ್ತಾ ಇರ್ತೀನಿ. ನಂಗೊಂದ್ಸರಿ ಅಂದರೆ ಯೂಶ್ವಲಿ ಮದುವೆ ಬಗ್ಗೆ ಸಂಸಾರದ ಬಗ್ಗೆ ಎಲ್ಲ ಮಾತುಗಳು ಬರ್ತಾ ಇರುತ್ತೆ, ಯಾಕೆಂದರೆ ಪ್ರತಿ ಸರಿ ನೀವು ಎಷ್ಟು ಕ್ಯಾರೆಕ್ಟರ್ಗಳನ್ನ ನೀವು ಪ್ರತಿದಿನ ಮೀಟ್ ಮಾಡ್ತಿರ್ತೀರಾ, ಮಾತಾಡಿಸ್ತಿರ್ತೀರಾ, ಅದರಲ್ಲಿ ನಿಮ್ಮ ಎಕ್ಸ್ಪೀರಿಯೆನ್ಸ್ಗಳು ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಒನ್ ಆಫ್ ದ ಎಕ್ಸ್ಪೀರಿಯೆನ್ಸ್ ಏನಂದರೆ, ನಾನು ಯೂಶ್ವಲಿ ಸಿಕ್ಕಿದಾಗೆಲ್ಲ ಮದುವೆ ಬಗ್ಗೆ ಒಪಿನಿಯನ್ ಕೇಳ್ತಾ ಇರ್ತೀನಿ, ಹೆಂಗೆ ಏನನ್ಸುತ್ತೆ ಮದುವೆ ಆಗಿದ್ದೀರಾ ಇಲ್ವಾ, ಆಗಬೇಕು ಅನ್ಸುತ್ತಾ ಆಗಬಾರ್ದು ಅನ್ಸುತ್ತಾ ಅಂತೆಲ್ಲ. ಅಂಥದ್ರಲ್ಲಿ ಒಬ್ರು ಕ್ಯಾಬ್ ಡ್ರೈವರ್ ಸಿಕ್ಕಿದ್ರು ನನಗೆ, ಏ ಆಗಿ ಸರ್ ಆಗಿ, ನಾನು 2 ಮದುವೆ ಆಗ್ಬಿಟ್ಟೆ ನೋಡಿ ಎಷ್ಟು ಆರಾಮಾಗಿದ್ದೀನಿ. ಅಲ್ಲಪ್ಪ, ಒಂದು ಮದುವೆ ಆದ್ರೆ ಕಾಲ್ ರಿಸೀವ್ ಮಾಡೋ ಕಷ್ಟ, ಮದ್ ಮಧ್ಯೆ ಅಷ್ಟೊಂದು ಕಾಲ್ ಬರ್ತಾ ಇರುತ್ತೆ, ಎರಡನೇ ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಂತೆ, ಏ ಅದೆಲ್ಲ ಏನಾಗಲ್ಲ ಸರ್, ಅದ್ರ ಪಡಿಗೆ ಅದು ನಡೆಯುತ್ತೆ ಆಗಿ. ನೆಕ್ಸ್ಟ್ ಸಿನಿಮಾಗಳು ಬರ್ತಾ ಇದೆ, ನೆಕ್ಸ್ಟ್ ಮಾನ್ಸೂನ್ ರಾಗ ರಿಲೀಸ್ ಆಗ್ತಾ ಇದೆ, ರಚಿತಾ ರಾಮ್ ಅವ್ರ ಜೊತೆ ಮಾಡಿರೋದು ಆಗಸ್ಟ್ ಅಲ್ಲಿ ನೋಡಿ. ನೆಕ್ಸ್ಟ್ ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿ ಗುಡ್ಡೆ ಬರ್ತಾ ಇದೆ, ಅದ್ರ ನಂತರ ಜೈರಾಜ್ ಪಾತ್ರ ಮಾಡಿದ್ದೀನಿ ಹೆಡ್ ಬುಷು, ಅದು ಬರ್ತಾ ಇದೆ ನೋಡಿ. ಎಲ್ಲ ಒಳ್ಳೆ ಸಿನಿಮಾಗಳು, ಇವಾಗ ವಿಕ್ರಾಂತ್ ರೋಣ ರಿಲೀಸ್ ಆಗಿದೆ ನೋಡಿ, ಚೆನ್ನಾಗಿದೆ.